ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಹಾಗೂ ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದರೆ ದೇಶವನ್ನು ಮೂರನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಆಶಯ ನಮಗೆಲ್ಲರಿಗಿದೆ. ಅವರ ನೇತೃತ್ವದಲ್ಲಿ 5 ವರ್ಷ ಸಂಸದನಾಗಿ ಈ ಭಾಗಕ್ಕೆ ಹೆಚ್ಚಿನ ಅನುದಾನ ತರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಸಂಸತ್ನಲ್ಲಿಯೂ ಸಹ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೇನೆ. ರಾಷ್ಟ್ರಮಟ್ಟದಲ್ಲಿಯೂ ಸಹ 9-10 ಸ್ಥಾನದಲ್ಲಿ, ರಾಜ್ಯ ಮಟ್ಟದಲ್ಲಿ 1ನೇ ಸ್ಥಾನದಲ್ಲಿ ಸಂಸತ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಈ ಜಿಲ್ಲೆ ರಾಯಚೂರು ಹಾಗೂ ಯಾದಗಿರಿಯಲ್ಲಿ ಕೇಂದ್ರದ ಸುಮಾರು 30,000 ಕೋಟಿಯಷ್ಟು ಅನುದಾನವನ್ನು ತರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಕೆಲಸ ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದೊಂದು ಸಾರಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಕೇಂದ್ರದ ಹೈಕಮಾಂಡು, ರಾಜ್ಯದ ಹೈಕಮಾಂಡು ಹಾಗೂ ಜಿಲ್ಲೆಯ ಎಲ್ಲ ನಾಯಕರು, ಕಾರ್ಯಕರ್ತರು, ಮುಖಂಡರು ಇವತ್ತು ನನ್ನಲ್ಲಿ ವಿಶ್ವಾಸವಿಟ್ಟು ಮತ್ತೊಮ್ಮೆ BJP ಪಕ್ಷದ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇಡೀ ದೇಶಾದ್ಯಂತ BJPಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹೆಚ್ಚಿನ ಬಹುಮತದಿಂದ ನಾವೆಲ್ಲ ಆರಿಸಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಇಲ್ಲ, ಹೆಚ್ಚಿನ ಗೊಂದಲ ನಮ್ಮ ಕ್ಷೇತ್ರಗಳಲ್ಲಿ ಇಲ್ಲ. ಇವತ್ತು ಕೇವಲ BJP ಪಕ್ಷ ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಇವತ್ತು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ JDS ಪಕ್ಷದ ಎಲ್ಲ ಮುಖಂಡರು, ಶಾಸಕರು ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ BJP ಪಕ್ಷದ ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಂತದ ಹಿರಿಯ ಮುಖಂಡರು, ಕಾರ್ಯಕರ್ತರು ಸಹ ಇಲ್ಲ, ಇದೊಂದು ಸರಿ ತಮಗೆ ಅವಕಾಶ ಕೊಡಬೇಕು ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಸಹ ಹಿಂದೆ ಯಾರಾದರೂ ಆಕಾಂಕ್ಷೆಗಳಿದ್ದರೆ ಕೇಳ್ತಕ್ಕಂಥದ್ದು ಪಕ್ಷದ ವ್ಯವಸ್ಥೆಯಲ್ಲಿದೆ, ರಾಜಕೀಯ ವ್ಯವಸ್ಥೆಯಲ್ಲಿದೆ. ಅದು ಪಕ್ಷದ ತೀರ್ಮಾನ ಆಗುವವರೆಗೆ ಮಾತ್ರ ಇರಬೇಕು, ಯಾರಿಗೆ ಕೊಡಲಿ. ಆ ನಿಟ್ಟಿನಲ್ಲಿ ಯಾರೇ ಕೇಳಿದರೂ ಸಹ ನನಗೆ ಅದ್ರ ಬಗ್ಗೆ ಏನೋ ಖೇದ ಇಲ್ಲ. ಇವತ್ತು ಪಕ್ಷ ತೀರ್ಮಾನ ಮಾಡಿದೆ, ಪಕ್ಷ ನನ್ನನ್ನು ಅಭ್ಯರ್ಥಿಯ ಘೋಷಣೆ ಮಾಡಿದೆ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಇಲ್ಲ, ಈಗ ನಾನು ಈಗಾಗಲೇ ಹೇಳಿದ್ದೀನಿ, ಆಕಾಂಕ್ಷೆಗಳಾಗ್ತಕ್ಕಂಥ ಸಹಜ. ಅವರು ಹಿಂದೆ ಆಕಾಂಕ್ಷೆಗಳಾಗಿ ಹೋರಾಡಿ ಅವ್ರದೇ ಆದಂಥ ಪ್ರಯತ್ನ ಮಾಡಿದ್ದಾರೆ. ಅದು ಎಲ್ಲ ಕಡೆಯೂ ಆಗ್ತಕ್ಕಂಥ ಪ್ರಕ್ರಿಯೆ. ಅದು ರಾಜಕೀಯ ಚುನಾವಣೆಯಲ್ಲಿ ಈ ಪ್ರಕ್ರಿಯೆ ಇರ್ತದೆ. ಆ ಪ್ರಕ್ರಿಯೆಯಲ್ಲಿ ಏನು ಪಕ್ಷದಲ್ಲಿರ್ತಾರೋ ಅವರು ಆಕಾಂಕ್ಷೆಗಳಾಗಿ ಕೇಳ್ತಕ್ಕಂಥದ್ದಿದೆ. ಯಾವಾಗ ಒಂದು ಸರಿ ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವೆಲ್ಲರೂ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು. ನಾವು ಇಂದೂ ಸಹ ಅದೇ ರೀತಿ ನಡ್ಕೊಂಡಿವಿ. ಅದೇ ರೀತಿ ಯಾರಿಗಾದರೂ ಕೊಟ್ಟಿದ್ರು ನಾವು ಪಕ್ಷದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ತಿದ್ದೀವಿ. ಇವತ್ತು ಅವರು ಸಹ ನಮ್ಮ ಪಕ್ಷದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಆದಷ್ಟು ಅವರಿಗೆ ಬೇರೆ ಯಾರು ಅವರಿಗೆ ಇದು ಮಾಡಿರ್ತಾರೆ ಅಂಥವ್ರ ಬಗ್ಗೆ ಇದೆ ನನಗಿಂತ ಹೆಚ್ಚಿಗೆ. ನಾನು ಭಾಳ ವರ್ಷಗಳಿಂದ ಅವ್ರನ್ನ ಜೊತೆಗಿದ್ದೇನೆ, ಅವರು ನಮ್ಮ ಒಡನಾಟಿದೆ. ಆದರೆ ಕೇಳ್ತಕ್ಕಂಥ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಅವ್ರದ್ದು ಏನಿದ್ರು ಅವ್ರ ಹಿಂದೆ ಯಾರು ಪ್ರವೋಕ್ ಮಾಡಿದ್ರು ಅವ್ರ ಬಗ್ಗೆ ಇದೆ, ಪಕ್ಷದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿಲ್ಲ. ಕೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಕೇಳಿದ್ದಾರೆ, ಇವತ್ತು ಪಕ್ಷ ತೀರ್ಮಾನ ಮಾಡಿದೆ, ಎಲ್ಲರೂ ಕಲ್ತು ಹೋಗ್ತಾರೆ, ನಾವು ಸಹ ಅವ್ರ ಜೊತೆ ಮಾತಾಡ್ತೀವಿ, ಎಲ್ಲರೂ ಕಲ್ತು ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.